ಸ್ಟೂಡೆಂಟ್ಸ್ ಅಂಡರ್ ರೈಟಿಂಗ್ ಅಲ್ಲಿ ಒಂದು ಮೂರು ಪ್ರಾಬ್ಲಮ್ ಮಾಡಿದ್ವಲ್ವಾ ಫೈವ್ ಮಾರ್ಕ್ಸ್ ಗೆ. ಇವತ್ತು ಇನ್ನೂ ಒಂದು ಕ್ವಶನ್ ನೋಡೋಣ. ನೀರಜ್ ಲಿಮಿಟೆಡ್ ಇಶ್ಯೂಡ್ 10,000 ಶೇರ್ಸ್ ಆಫ್ ಪೆನ್ ಇಂಚ್ ಅಟ್ ಎ ಪ್ರೀಮಿಯಂ ಆಫ್ 10%. ದಿ ಶೇರ್ಸ್ ವರ್ ಅಂಡರ್ ರಿಟನ್ ಬೈ ಜೆ ಅಂಡ್ ಕೆ ಟು ದ ಎಕ್ಸ್ಟೆಂಟ್ ಆಫ್ 5,000 ಅಂಡ್ 3,000 ಶೇರ್ಸ್ ರೆಸ್ಪೆಕ್ಟಿವ್ಲಿ. ದಿ ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಬೈ ದ ಕಂಪನಿ ವರ್ 8,000 ಶೇರ್ಸ್, ಆಫ್ ವಿಚ್ marked applications were J1200 and K300 shares. Prepare a statement of underwriter's liability. ಇದೆ ಇಲ್ಲಿ ಕಂಪನಿ ಇಶ್ಯೂ ಮಾಡಿರೋದು 10,000 ಶೇರ್ಸ್, ಆದ್ರೆ ಜೆ ಮತ್ತೆ ಕೆ ಇಬ್ರು ಅಂಡರ್ ರೈಟರ್ಸ್ 5,000 ಶೇರ್ಸ್ ನ ಒಬ್ರು ಮಾರ್ತೀನಿ ಅಂತ ಒಪ್ಕೊಂಡಿದ್ದಾರೆ, ಇನ್ನೊಬ್ರು 3,000 ಶೇರ್ಸ್ ನ ಮಾರೋದಕ್ಕೆ ಒಪ್ಕೊಂಡಿದ್ದಾರೆ. ಅಲ್ಲಿಗೆ 5+3 ಅಂತ ಹೇಳಿದ್ರೆ ಬರೀ 8,000 ಆಯ್ತು. ಕಂಪನಿ ಇಶ್ಯೂ ಮಾಡಿರೋದು ಎಷ್ಟು? 10,000 ಶೇರ್ಸ್. ಇನ್ನು 2,000 ಶೇರ್ಸ್ ಏನ್ ಮಾಡ್ಬೇಕು? ಕಂಪನಿನ ಮಾರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಟೋಟಲ್ 10,000 ಶೇರ್ಸ್ ಇಶ್ಯೂ ಮಾಡಿರೋದ್ರಲ್ಲಿ ಪಬ್ಲಿಕ್ ಎಷ್ಟು ಜನ ಪರ್ಚೇಸ್ ಮಾಡಿದಾರಂತೆ? ಇದುವರೆಗೂ 8,000 ಶೇರ್ಸ್ ನ ಪರ್ಚೇಸ್ ಮಾಡಿದ್ದಾರೆ, ಹೌದಾ? ಸೊ ಹಾಗಾದ್ರೆ ನಮಗೆ ಆನ್ಸರ್ 2,000 ಬರಬೇಕು, ಕರೆಕ್ಟಾ? ನೋಡೋಣ ಆನ್ಸರ್ ಬರುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋಣ. ಈಗ ಫಸ್ಟ್ ಅವ್ರು ಕೇಳಿರೋ ಕ್ವಶನ್ ಗೆ ಆನ್ಸರ್ ಮಾಡೋಣ. ಸ್ಟೇಟ್ಮೆಂಟ್ ಶೋಯಿಂಗ್ ಅಂಡರ್ ರೈಟರ್ಸ್ ಲಯಬಿಲಿಟಿ, ಕರೆಕ್ಟಾ? ಅಂಡರ್ ರೈಟರ್ಸ್ ಲಯಬಿಲಿಟಿ. ಇಲ್ಲಿ ಜೆ ಮತ್ತೆ ಕೆ ಅಂತ ಇಬ್ರು ಅಂಡರ್ ರೈಟರ್ಸ್ ಇದ್ದಾರೆ, ಕರೆಕ್ಟ್ ಏನಪ್ಪ? ಹಾಗಾದ್ರೆ ಒಬ್ಬೊಬ್ರದ್ದು ಇನ್ನೊಬ್ರು ಇದ್ದಾರೆ, ಯಾರವರು? ಕಂಪನಿ, ಕರೆಕ್ಟಾ? ಜೆ ಕೆ ಮತ್ತೆ ಕಂಪನಿ ಮೂರ್ ಜನ ಆಗ್ತಾರೆ, ಕರೆಕ್ಟಾ? ಹಾಗಾದ್ರೆ ಯಾರ್ಯಾರು ಎಷ್ಟೆಷ್ಟು ತಗೊಂಡಿದ್ದಾರೆ? ಫಸ್ಟ್ ಗ್ರಾಸ್ ಲಯಬಿಲಿಟಿ ನಲ್ಲಿ ಟೋಟಲ್ 10,000 ಅಲ್ಲಿ ಜೆ 5,000 ಶೇರ್ಸ್ ಒಪ್ಕೊಂಡಿದ್ದಾರೆ, ಕೆ 3,000 ಶೇರ್ಸ್ ನ ಒಪ್ಕೊಂಡಿದ್ದಾರೆ. ಇನ್ನು ಉಳಿದಿರೋದು ಎಷ್ಟಾಗುತ್ತೆ? 2,000 ಶೇರ್ಸ್ ಆಗುತ್ತೆ. ಇದರಲ್ಲಿ ಫಸ್ಟ್ ಏನ್ ಮೈನಸ್ ಮಾಡಬೇಕು? ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡಬೇಕು, ಕರೆಕ್ಟಾ? ಆದ್ರೆ ನಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಗೊತ್ತಿದ್ಯಾ ನಿಮ್ಗೆ? ಗೊತ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಸೆಪರೇಟ್ ಆಗಿ ಒಂದು ನೋಟ್ ಮಾಡ್ಕೊಳ್ತೀನಿ, ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಓಕೆನಾ? ಟೋಟಲ್ ಪಬ್ಲಿಕ್ ಇಂದ ಬಂದಿರೋದು ಎಷ್ಟು ಅಪ್ಲಿಕೇಶನ್ಸ್? 8,000 ಶೇರ್ಸ್ ಬಂದಿದೆ. ಈ 8,000 ಶೇರ್ ಅಪ್ಲಿಕೇಶನ್ಸ್ ಅಲ್ಲಿ, ಓಕೆನಾ, 8,000 ಶೇರ್ ಅಪ್ಲಿಕೇಶನ್ಸ್ ಅಲ್ಲಿ ಮಾರ್ಕ್ಡ್ ಸೇರ್ಕೊಂಡಿದೆ ಅಂತ ಅಂದ್ರೆ ಜೆ ಮತ್ತೆ ಕೆ ಮಾರಿರೋದು ಸೇರ್ಕೊಂಡಿದೆ. ಮಾರ್ಕ್ಡ್ ಅಪ್ಲಿಕೇಶನ್ಸ್, ಸೊ ಜೆ ಎಷ್ಟು ಮಾರಿದಾರಪ್ಪ? 1,200. ಕೆ ಎಷ್ಟು ಮಾರಿದ್ದಾರೆ? 300. ಬರೀ 1,500 ಮಾತ್ರ ಇವರಿಬ್ರು ಸೇರಿ ಮಾರಿದ್ದಾರೆ. ಇನ್ನು ಉಳಿದಿದ್ದಾರೆ ಯಾರು ಮಾರಿದಾರಪ್ಪ? ಕಂಪನಿ ಮಾರಿದೆ. ಇದನ್ನ ಏನಂತ ಹೇಳ್ತೀವಿ? ಅನ್ಮಾರ್ಕ್ಡ್ ಅಂತ ಹೇಳ್ತೀವಿ, ಕರೆಕ್ಟಾ? ಈಗ ಈ ಕಂಪನಿ ಮಾರಿರೋದು 6,500 ಶೇರ್ಸ್, ಇದು ಏನಾಗಿದೆ? ಮೈನಸ್ ಮಾಡಬೇಕು. ಈ 6,500 ಶೇರ್ಸ್ ನ ಮೈನಸ್ ಮಾಡಿದ್ರೆ ಕಂಪನಿ ಮಾರಿರೋದು, ಅಲ್ಲಿಗೆ ಕಂಪನಿ ಮಾರಬೇಕಾಗಿದ್ದು 2,000 ಶೇರ್ಸ್, ಮಾರಿರೋದು ಎಷ್ಟು? 6,500 ಶೇರ್ಸ್. ಇನ್ನು 4,500 ಶೇರ್ಸ್ ಅನ್ನ ಜಾಸ್ತಿ ಮಾರಿದ್ದಾರೆ, ಕರೆಕ್ಟಾ? ಈ ಜಾಸ್ತಿ ಮಾರಿರೋದನ್ನ ಯಾರಿಗ್ಯಾರಿಗೆ ಹಂಚಬೇಕು? ಜೆ ಮತ್ತೆ ಕೆಗೆ ಹಂಚಬೇಕು. ಯಾವ ರೇಷಿಯೋ ಹಂಚ್ತೀವಿ? 5:3 ರೇಷಿಯೋನಲ್ಲಿ ಹಂಚ್ತೀವಿ. ಹಾಗಾದ್ರೆ ಇಲ್ಲಿ ಏನಂತ ಬರೀತೀರಾ? ಎಕ್ಸೆಸ್ ಆಫ್ ಕಂಪನಿ ಡಿಸ್ಟ್ರಿಬ್ಯೂಟೆಡ್ ಟು ಯಾರಲ್ಲಿಗೆ? ಜೆ ಅಂಡ್ ಕೆ. ಈಗ 4,500 ಇಂಟು 5/8 ಅಂಡ್ 3/8 ಎಷ್ಟು ಬರುತ್ತೋ ಹೇಳಿ.
2812 ಆಮೇಲೆ 1688 ಪ್ಲಸ್ 4500 ಆಯ್ತು ಎಲ್ಲ ಮೈನಸ್ ಕರೆಕ್ಟಾ ಅಲ್ಲಿಗೆ ಇವಂದೇನಾಯ್ತು ನಿಲ್ಲಾಯ್ತು ಇವಂದ ಎಷ್ಟು ಬರುತ್ತೆ ಇನ್ನು 1312 ಇವಂದು 2188 ಆಗುತ್ತೆ ಕರೆಕ್ಟಾ नेक्स्ट माइनस मार्क्ड एप्लिकेशन्स माइनस मार्क्ड 1200 300 अलगे 1912 ಆಮೇಲೆ ಅವರು ಎಷ್ಟು ಮಾಡಿದ್ದಾರೆ ಮಾರ್ಕ್ ಅಲ್ಲಿಗೆ ಇನ್ನು ಜೆ ಮತ್ತೆ ಕೆ ಎಷ್ಟು ಮಾರಬೇಕಾಗುತ್ತೆ 988 ಶೇರ್ಸ್ ಜೆ 1012 ಶೇರ್ಸ್ ಅಷ್ಟು ಕೆ ಮಾರಕ್ಕಾಗಿಲ್ಲ ಅಂದ್ರೆ ಅವರೇ ಪರ್ಚೇಸ್ ಮಾಡಬೇಕು ಅರ್ಥ ಆಯ್ತಾ ಬರ್ತದೆ